ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳ ಹಜ್ ಮಕ್ಕಾದಲ್ಲಿ ಇದೆ. ಎಲ್ಲರೂ ವಿಮಾನದಿಂದ ನೀರಿನ ಹಡಗದಿಂದ ಹೋಗುತ್ತಾರೆ. ಮೊದಲು ಈಗ ನೀರಿನ ಹಡಗು ಸಹಿತ ಈಗ ಬಂದಾಗ ಯಾವ ಕಾಣಿತಿ, ಆದ್ರೆ ಈಗ ಎಲ್ಲರೂ ವಿಮಾನದಿಂದ ಹೋಗ್ತಾರೆ. ಆದ್ರೆ ಇಲ್ಲಿ ಒಬ್ಬ ನೋಡ್ರಿ ಶೋಯೆಬ್ ಅನ್ನ ಒಬ್ಬ ಕೇರಳದ ವ್ಯಕ್ತಿ ಕಾಲನಡಗಿನಿಂದ ಯುವಕ ಹೊಂಟಾನ. ಕನಿಷ್ಠ 8,000 ಕಿಲೋಮೀಟರ್ ಆಕೈತಿ ಗೊತ್ತಿಲ್ಲ, ಕೇರಳದಿಂದ ನಡ್ಕೋತ ಹೊಂಟಾನ. ಇವನು ಎಂಥ ಆಧ್ಯಾತ್ಮಿಕ ಮನುಷ್ಯ ಇರ್ಬೋದು, ಅವನಿಗೆ ಹೋಗಿ ಅಲ್ಲಿ ತಲುಪೋ ಸಲುವಾಗಿ ಎಲ್ಲೆಲ್ಲಿ ಯಾತ್ರ ಮಾಡ್ಕೋತ ಹೊಂಟಾನ, ಅಲ್ಲೆಲ್ಲಿಯ ನಗರ ಮತ್ತು ಗ್ರಾಮೀಣ ಜನತೆ ಅವನಿಗೆ ಶುಭ ಹಾರೈಕೆ ಮಾಡಕತ್ತಾರ, ನಮ್ಮ ಸಲುವಾಗಿ ಒಂದು ಸ್ವಲ್ಪ ಪ್ರಾರ್ಥನೆ ಮಾಡ್ಕೋಪ ಅನ್ನಕತ್ತಾರ. ಆದರೂ ಈ ಧೈರ್ಯ ಮೆಚ್ಚಲೇಬೇಕು. ಒಂದು ದೇವರನ್ನು ಒಲಿಸುಗೋಸ್ಕರ ಎಷ್ಟೋ ಜನರು ಪರಿತಪಿಸಿ ಕೂತಿರ್ತಾರೆ. ಮಕ್ಕಾ ಯಾತ್ರೆ ಜೀವನದಲ್ಲಿ ಒಮ್ಮೆ ಮಾಡಪ್ಪ, ಮದೀನಾ ಯಾತ್ರೆ ಒಮ್ಮೆ ಜೀವನದಲ್ಲಿ ಮಾಡಪ್ಪ ಅಂತೇಳಿ ಎಷ್ಟೋ ಮುಸಲ್ಮಾನರು ಹಣ ಕೂಡಿಸಿ ಇಟ್ಟಿರ್ತಾರೆ ಹೋಗೋ ಸಲುವಾಗಿ. ಆದರೂ ಒಂದು ಅದೃಷ್ಟದ ಕೆಲಸ ಇದು, ಏನೋ ಒಂದು ಅವಘಡ ಆಕೈತ್ರಿ, ಯಾರೋ ಒಬ್ಬ ಸತ್ತು ಹೋಗಿಬಿಡ್ತಾರೆ, ಹೋಗೋರು ಸಾಯ್ತಾರೆ, ಗಂಡ ಹೆಂಡತಿ ಇಬ್ಬರು ಕೂಡಿ ಹೋಗ್ತಿರ್ತಾರೆ, ವಿಮಾನ ಹತ್ತುವಾಗ ಒಬ್ಬ ಸತ್ತಾನ ಒಬ್ಬಾಕೆ ಉಳಿದಾಳ. ಇಂಥ ಘಟನೆಗಳು ಆಗುವಾಗ ಅಲ್ಲಿಯ ಬುಲಾವ್ ಬರಬೇಕು, ದೇವರ ಆದೇಶ ಆಗಬೇಕು. ಈ ತೀರ್ಥಯಾತ್ರೆ ಆಗಬೇಕಾದ್ರೆ ಅಲ್ಲಿ ಬಂದವರಿಗೆ ನಾನು ಕರಿಬೇಕು ಅನ್ನೋದು ಒಂದು ಇಸ್ಲಾಂ ಧರ್ಮದಲ್ಲಿ ಒಂದು ಪ್ರತೀಕ ಇದೆ. ಆದರೆ ಈ ಯುವಕ ಕಾಲ್ನಡಿಗೆದಿಂದ ಕೇರಳದಿಂದ ಹೊಂಟಾನ್ರಿ, ಪಂಜಾಬ್ ಲಾಹೋರ್ ಹಿಂಗೆ ಹೋಗಾವ್ರಿ ದೇಹರಾನ್ದಿಂದ, ಇನ್ನು ಹೆಂಗೆ ಹೋಗ್ತಾನೋ, ಹೆಂಗೆ ಆ ದೇವರು ಅವನ ಕರ್ಕೋತಾನೋ. ಜನ ಮಾತ್ರ ಮಹಾರಾಷ್ಟ್ರಕ್ಕೆ ಹೋದಾರ, ಮಹಾರಾಷ್ಟ್ರ ಎಂತಿಂಥ ಪೊಲೀಸ್ ಅಧಿಕಾರಿಗಳು ಸಹಿತ ಅವಂಗೆ ಸ್ವಾಗತ ಮಾಡ್ಯಾರ್ರಿ, ಹರ್ಷ್ಯಾರ, ಬಿಳ್ಕಡೆ ಮಾಡ್ಯಾರ. ಮತ್ತು ಅವನಿಗೆ ಯಾವ್ಯಾವ ದಾರಿಯಲ್ಲಿ ಹೋಗುವಾಗ ಪ್ರತಿಯೊಬ್ಬರಿಗೂ ಅವನಿಗೂ ಸತ್ಕಾರ ಮಾಡ್ಕೋತಾನೆ ಕಳಿಸ್ಯಾರ. ಆದ್ರೆ ಜನ ಅವನ ಕಡೆ ಏನು ಕೇಳತ್ತಾರ ಗೊತ್ತೈತೇನ್ರಿ, ನೀ ಯಾವಾಗ ಮಕ್ಕ ಯಾತ್ರೆಗೆ ಹೋಗ್ತಿ ಅಲ್ಲಿ ನಮಗೊಂದು ಸ್ವಲ್ಪ ಪ್ರಾರ್ಥನೆ ಮಾಡಪ್ಪ, ನಿನ್ನ ಶ್ರಮ ಮೆಚ್ಚಬೇಕು. ಈ ರೀತಿ ಯಾತ್ರೆ ಮಾಡಿದವರು ಇದು ಮೊದಲನೇ ವ್ಯಕ್ತಿ ಆಗಬಹುದು. ಎಷ್ಟೋ ಜನರು ಈ ಹಿಂದೆ ಹೋಗಿದ್ದು ಉದಾಹರಣೆಗಳದಾವ್ರಿ. ಆದರೆ ಈ ಯುವಕ ಮಾಡಿದ ಸಾಧನೆಗೆ ಅವನ ಒಂದು ಶಕ್ತಿ ಮತ್ತು ದೇವರನ್ನು ಮೆಚ್ಚುವ ಸಲುವಾಗಿ ಏನು ಕಾರ್ಯ ಮಾಡಾಕತ್ತಾನ, ಆ ಧೈರ್ಯಕ್ಕೆ ಒಂದು ಲೈಕೆ ಕೊಡ್ಬೇಕಲ್ರಿ. ದೇವರು ಅವನಿಗೆ ಕರುಣಿಸಬೇಕು, ಅವನ ಯಾತ್ರೆ ಒಳ್ಳೆಯದಾಗಿ ಸುಗಮವಾಗಿ ಸಾಗಲಿ, ಆ ದೇವರ ಪ್ರೀತಿ ಪ್ರಶಂಸೆಗೆ ಪಾತ್ರ ಆಗಲಿ. ಮತ್ತು ಕೆಲವು ದೃಶ್ಯ ಹಾಕಾಕತ್ತಾನ ಅವನು ನಡ್ಕೋತೊಂಟ ನೋಡ್ರಿ ಹೆಂಗೈತಿ. ಹಂಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಫಾಲೋ ಮಾಡ್ರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ ಪಾ. ನಮಸ್ಕಾರ. ಗೋಮೆಂಟ್ ಬೇಡ ರೀ, ಗೋಮೆಂಟ್ ಬೇಡ ಲೆಕ್ಕ ಗೋಮೆಂಟ್ ಬೇಡ.